ಸ್ನೇಹಿತರೆ ಆರನೇ ತರಗತಿಯ ಎಲ್ಲ ಮತ್ತು ವಿದ್ಯಾರ್ಥಿಗಳಿಗೆ ಆತ್ಮೀಯೋಗುತ್ತೆ ಇವತ್ತಿನ ಈ ತರಗತಿಯಲ್ಲಿ ಅಭ್ಯಾಸ ಏಳು ಪಾಯಿಂಟ್ ಆರಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ನೇರವಾಗಿ ಭಿನ್ನ ರಾಶಿ ಘಟ್ಟಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಏಳು ಪಾಯಿಂಟ್ ಆರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಚರ್ಚೆ ಮಾಡೋಣ ಅದರಲ್ಲಿ ಮೊದಲೇ ಬರ್ತಕ್ಕಂಥದ್ದು ಎರಡು ಎರಡು ಬೈ ಮೂರು ಪ್ಲಸ್ ಒಂದು ಎರಡು ಬೈ ಏಳು ಇವುಗಳನ್ನು ಬಿಟ್ಟು ಕೂಡಿಸಿ ಅಂದರು ಭಾಳ ಸುಲಭವಾಗಿರ್ತಕ್ಕಂಥದ್ದು ಮೂರು ಮತ್ತು ಏಳರ ಲಸ ಎಷ್ಟಾಗ್ತದೆ ನೋಡ್ರಿ ಮೂರು ಮತ್ತು ಏಳರ ಲಸ ಅಂದಾಗ ಎರಡೂ ಗುಣಾಕಾರ ಮಾಡ್ಬೇಕಾಗ್ತದೆ ಅವಾಗ ಮೂರು ಏಳೆ ಎಷ್ಟು ಇಪ್ಪತ್ತೊಂದು ಆಗ್ತದೆ ಎಷ್ಟಾಗ್ತದೆ ಮೂರು ಏಳೆ ಇಪ್ಪತ್ತ ಒಂದು ಅಂದ್ರೆ ಮೂರು ಏಳು ಇಪ್ಪತ್ತೊಂದ್ರೆ ಇಲ್ಲಿ ಮೇಲ್ಭಾಗದಲ್ಲಿ ಅಂಶಕ್ಕೆ ಏಳು ಗುಣಾಕಾರ ಆಗ್ತದೆ ಏಳು ಮೂರಲೇ ಇಪ್ಪತ್ತೊಂದರ ಮೇಲ್ಭಾಗದಲ್ಲಿ ಅಂಶಕ್ಕೆ ಮೂರು ಗುಣಾಕಾರ ಆಗ್ತದೆ ಅವಾಗ ಎರಡು ಏಳೆ ಹದಿನಾಲ್ಕು ಒಂದು ಮೂರಲೇ ಮೂರು ಅವಾಗ ಒಟ್ಟಾರೆ ಅನ್ಸರೆಷ್ಟು ಬರ್ತದೆ ಹದಿನಾಲ್ಕರಲ್ಲಿ ಮೂರನ್ನು ಕುಳಿಸಿದಾಗ ಹದಿನೇಳು ಡೋಳಬಾಯ್ ಇಪ್ಪತ್ತೊಂದು ಬರ್ತದೆ ನಂತರ ಹತ್ತು ಮತ್ತು ಹದಿನೈದರ ಲಸ ಕಂಡಿಡೋಣ ನೋಡ್ರಿ ಹತ್ತು ಮತ್ತು ಹದಿನೈದರ ಲಸ ಅಂದಾಗ ಐದು ಎರಡಲೇ ಹತ್ತು ಆಯಿತಾ ಐದು ಮೂರಲೇ ಹದಿನೈದು ನಂತರ ಇವನ್ನೆಲ್ಲನೂ ಗುಣಾಕಾರ ಮಾಡಬೇಕಾಗ್ತದೆ ಲಸ ಕಂಡು ಬೇಕಾರೆ ಅವಾಗ ಲಸ ಅಂದಾಗ ಐದು ಇಂಟು ಎರಡು ಇಂಟು ಮೂರು ಅವಾಗ ಐದು ಎರಡಲೇ ಹತ್ತು ಹತ್ತು ಮೂರಲೇ ಮೂವತ್ತು ಮೂವತ್ತು ಬರ್ತದೆ ಲಸ ಎಷ್ಟು ಬರ್ತದೆ ಲಸ ಆಯ್ತರದು ಮೂವತ್ತು ಬತ್ತು ಲಸ ಮೂವತ್ತು ಬಂದಾಗ ಹತ್ತು ಮೂರಲೆ ಅಂದ್ರೆ ಅಂಶಕ್ಕೆ ಮೂರು ಗುಣಾಕಾರ ಆಗ್ತದೆ ಹದಿನೈದು ಎರಡಲೇ ಮೂವತ್ತು ಅಂದ್ರೆ ಅಂಶಕ್ಕೆ ಎರಡು ಗುಣಾಕಾರ ಆಗ್ತದೆ ಅವಾಗ ಮೂರು ಮೂರಲೇ ಒಂಬತ್ತು ಏಳು ಎರಡಲೆ ಹದಿನಾಲ್ಕು ಹದಿನಾಲ್ಕರಲ್ಲಿ ಒಂಬತ್ತನ್ನು ಕೂಡಿಸಿದಾಗ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಆಗ್ತದೆ ಯಾಕೆ ಹದಿನಾಲ್ಕರಲ್ಲಿ ಆರು ಕುಡಿಸಿದಾಗ ಇಪ್ಪತ್ತು ಮ್ಯಾಲ ಮೂರು ಅಂದರೆ ಇಪ್ಪತ್ತ್ಮೂರು ಮೂವತ್ತು ಅಂಶ ಬರ್ತದೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ನಾಲ್ಕು ಮತ್ತು ಒಂಬತ್ತರ ಲಸ ಒಂಬತ್ತು ನಾಲ್ಕು ಅಲ್ಲ ಒಂಬತ್ತು ಮತ್ತು ಏಳರ ಲಸ ಒಂಬಕ ಒಳು ಅರವತ್ಮೂರು ಎಷ್ಟ್ ಬರ್ತದ ಅರವತ್ಮೂರು ಬರ್ತದೆ ಒಂಬತ್ತೇಳು ಅರವತ್ತ್ಮೂರು ನಂತರ ಒಂಬತ್ತೇಳು ಅಂದ್ರೆ ಇಲ್ಲಿ ಏಳು ಗುಣಾಕಾರ ಆಗ್ತದ ಅಂಶಕ್ಕೆ ಏಳು ಇಪ್ಪತ್ತೆಂಟು ಆಗ್ತದೆ ಪ್ಲಸ್ ಏಳು ಒಂಬತ್ತಲೆ ಅರವತ್ತ್ಮೂರು ಒಂಬತ್ತು ಗುಣಾಕಾರ ಆಗ್ತದೆ ಹದಿನೆಂಟು ಆಗ್ತದೆ ಅವಾಗ ನಂತರ ಇಪ್ಪತ್ತೆಂಟರಲ್ಲಿ ಹದಿನೆಂಟನ್ನು ಕೂಡಿಸಿದಾಗ ಎಷ್ಟಾಗ್ತದೆ ಇಪ್ಪತ್ತೆಂಟರಲ್ಲಿ ಹದಿನೆಂಟನ್ನು ಕೂರಿಸಿದಾಗ ಹದಿನೆಂಟ ಹದಿನಾರು ಹತ್ತು ನಲ್ವತ್ತು ಆರು ಆಗ್ತದೆ ನಲವತ್ತಾರು ಡೈ ಆತ್ತ್ಮೂರು ಬರ್ತದೆ ನಂತರ ಏಳು ಮತ್ತು ಮೂರು ಲಸ ಇಪ್ಪತ್ತೊಂದು ಆಗ್ತದೆ ಇಪ್ಪತ್ತೊಂದು ಆಗ್ತದೆ ಆಗ ಏಳು ಮೂರಲೇ ಇಪ್ಪತ್ತೊಂದರೆ ಇಲ್ಲಿ ಅಂಶಕ್ಕೆ ಮೂರು ಗುಣಾಕಾರ ಆಗ್ತದೆ ಮೂರು ಏಳು ಇಪ್ಪತ್ತೊಂದರೆ ಅಂಶಕ್ಕೆ ಏಳು ಗುಣಾಕಾರ ಆಗ್ತದೆ ಐದು ಮೂರಲೇ ಹದಿನೈದು ಒಂದು ಏಳು ಏಳು ಆಗ ಹದಿನೈದರಲ್ಲಿ ಏಳನ್ನು ಕುಡಿಸಿದಾಗ ಎಷ್ಟಾಗ್ತದೆ ಹದಿನೈದರಲ್ಲಿ ಏಳನ್ನು ಕುಡಿಸಿದಾಗ ಇಪ್ಪತ್ತೆರಡು ಆಗ್ತದೆ ಇಪ್ಪತ್ತೆರಡು ಡೇಡ್ಬ ಇಪ್ಪತ್ತೊಂದು ಅಕ್ಕ ಹದಿನೈದರಲ್ಲಿ ಐದು ಕುಡಿಸಿದ್ರೆ ಇಪ್ಪತ್ತು ಮತ್ತೆರಡು ಕೊಡಿಸ್ಬೇಕು ಇಪ್ಪತ್ತೆರಡು ಇನ್ನು ಎರಡು ದೊಡ್ಡ ಬ ಐದು ಒಂದು ದೊಡ್ಡ ಆರಲ್ಲಿ ಐದು ಮತ್ತು ಆರ ಲಸ ಐದಾರಲೇ ಮೂವತ್ತಾಗ್ತದೆ ಲಾಸ ಎಷ್ಟು ಬರ್ತದೆ ಐದಾರಲೇ ಮೂವತ್ತು ಹಂಗಾರೆ ಇಲ್ಲಿ ಅಂಶಕ್ಕೆ ಐದಾರಲೆ ಮೂವತ್ತು ಅಂದಬೇಕು ಅಂಶಕ್ಕೆ ಆರು ಗುಣ ಗುಣಾಕಾರ ಆಗ್ತದೆ ಆರು ಇಲ್ಲಿ ಮೂವತ್ತು ಅಂದಾಗ ಅಂಶಕ್ಕೆ ಐದು ಗುಣಾಕಾರ ಗುಣಾಖರಾಗ್ತದೆ ಎರಡಾರಲಿ ಹನ್ನೆರಡು ಪ್ಲಸ್ ಒಂದು ಇಲ್ಲಿ ಐದು ಇವಾಗ ಹದಿನೇಳರಲ್ಲಿ ಐದನ್ನು ಕೂಡಿಸಿದಾಗ ಹದಿನೇಳು ಆಗ್ತದೆ ಹದಿನೇಳು ದೊಡ್ಡವಾಯ್ ಮೂವತ್ತಾಗ್ತದೆ ಇನ್ನು ಅದೇ ರೀತಿಯಾಗಿ ಇದೂ ಸಹ ಬಿಡ್ಸೋಣ ಐದು ಮತ್ತು ಮೂರು ಲಸ ಐದು ಮೂರಲೆ ಹದಿನೈದು ಆಗ್ತದೆ ಹಂಗಾರೆ ಐದು ಮೂರಲೆ ಹದಿನೈದು ಅಂದ್ಬೇಕು ಇಲ್ಲಿ ಅಂಶಕ್ಕೆ ಮೂರು ಗುಣಾಕಾರ ಆಗ್ತದೆ ಮೂರು ಎಷ್ಟ್ಲೇ ಹದಿನೈದು ಮೂರು ಇಲ್ಲಿ ಹದಿನೈದು ಅಂದ್ರೆ ಅಂಶಕ್ಕೆ ಐದು ಗುಣಾಕಾರ ಆಗ್ತದೆ ಆಗ ನಾಲ್ಕು ಮೂರಲೆ ಹನ್ನೆರಡು ಪ್ಲಸ್ ಎರಡು ಇಲ್ಲಿ ಹತ್ತು ಆಗ ಟೋಟಲಾಗಿ ಗುಣಾಕಾರ ಕೂಡ್ಸಿದಾಗ ಹನ್ನೆರಡು ಹತ್ತು ಕೂಡಿಸಿದಾಗ ಇಪ್ಪತ್ತೆರಡು ಏಳು ಭೈ ಹದಿನೈದು ಆಗ್ತದೆ ಇನ್ನು ನಾಲ್ಕು ಮತ್ತು ಮೂರರ ಲಸ ನಾಲ್ಕು ಮೂರಲೆ ಹನ್ನೆರಡು ಆಗ್ತದೆ ಎಷ್ಟು ಬರ್ತದೆ ಹನ್ನೆರಡು ನಾಲ್ಕು ಮೂರಲೆ ಹನ್ನೆರಡು ಅಂದರೆ ಇಲ್ಲಿ ಮೂರು ಗುಣಾಕಾರ ಆಗ್ತದೆ ಅಂಶಕ್ಕೆ ಮೂರು ನಾಲ್ಕಲೆ ಹನ್ನೆರಡು ಅಂದರೆ ಅಂಶಕ್ಕೆ ನಾಲ್ಕು ಗುಣಾಕಾರ ಆಗ್ತದೆ ಆಗ ಮೂರು ಮುರಳೆ ಒಂಬತ್ತು ಒಂದು ನಾಲ್ಕಲೆ ನಾಲ್ಕು ಆಗ ಕೂಸಿದಾಗ ಹದಿಮೂರು ದೊಡ್ಡಬೈ ಹನ್ನೆರಡು ಆಗ್ತದೆ ಇನ್ನು ಮೂರು ಮತ್ತು ಆರು ಲಸ ಆರು ಯಾಕೆ ಮೊರಗಿ ಆರು ಅದ ಆರು ಬರ್ತದೆ ಆರು ಒಂದೇ ಆರಿಂದ ಒಂದು ಗುಣಾಕಾರ ಆಗ್ತದೆ ಅಂಶಕ್ಕೆ ಮೂರೆರಡಲೇ ಆರು ಅಂದರೆ ಅಂಶಕ್ಕೆ ಎರಡು ಗುಣಾಕಾರ ಆಗ್ತದೆ ಆಗ ಒಂದು ಇಲ್ಲಿ ಐದು ಒಂದು ಒಂದೆರಡಲೆ ಎರಡು ಆವಾಗ ಮೂರು ಎರಡು ಬೈ ಎಷ್ಟಾಗ್ತದೆ ಮೂರು ಎರಡು ಬೈ ಐದರಲ್ಲಿ ಎರಡು ಕದಾಗ ಮೂರು ಮೂರು ಎರಡು ಬೈ ಆರು ಅಂದಾಗ ಮೂರೊಂದಲೆ ಮೂರು ಎರಡಲೇ ಆರು ಅಂದರೆ ಒಂದು ಎರಡು ಬೈ ಎರಡು ಉತ್ತರ ಬರ್ತದೆ ಇನ್ನು ಇಲ್ಲಿ ಮೂರು ಇರ್ತಕ್ಕಂಥದ್ರದು ಮೂರು ನಾಲ್ಕು ಎರಡು ಮೂರು ಲಸವನ್ನ ಕಂಡಿಬೇಕಾಗ್ತದೆ ಮೊದಲು ಲಸ ಕಂಡ ನೋಡ್ರಿ ಇಲ್ಲಿ ಬಹಳಷ್ಟು ಸೈಡ್ ಕಂಡ ಅಥವಾ ಇಲ್ಲಿ ಕಣ್ಣ ಮೂರು ನಾಲ್ಕು ಎರಡರ ಲಸ ಅಂದಾಗ ಈಗ ಎರಡರಲ್ಲಿ ಹುಣೋಣ ಎರಡು ಅಂದಾಗ ಇಲ್ಲಿ ಮೂರು ಹಂಗೆ ಬರ್ತದೆ ಎರಡು ಎಲ್ಲೇ ನಾಲ್ಕು ಎರಡು ಒಂದ್ಲೆ ಎರಡು ಆಮೇಲೆ ಇವನ್ ಮೂರು ಹುಣಕ ಮೂರು ಎರಡು ಅಷ್ಟೇ ಉಳಿದು ಆವಾಗ ಮೂರು ಒಂದ್ಲೇ ಮೂರು ಆಮೇಲೆ ಎರಡು ಇತ್ತು ಒಂದಾಯ್ತು ಆಮೇಲೆ ಎರಡು ಒಂದೇ ಎರಡು ಆಗ ಲಸ ಏನಾಗ್ತದೆ ಎರಡು ಇಂಟು ಮೂರು ಇಂಟು ಎರಡು ಅಂದ್ರಾಗ ಎರಡು ಮೂರಲೆ ಆರು ಆರು ಎರಡು ಹನ್ನೆರಡು ಲಸ ಬರ್ತದೆ ಎಷ್ಟು ಬರ್ತದೆ ಹನ್ನೆರಡು ಲಸ ಅಂದ್ರೆ ಮೂರು ಮೃತರ್ಗು ಲಸ ಎಷ್ಟು ಹನ್ನೆರಡು ಮೂರಷ್ಟೇ ಹನ್ನೆರಡು ಮೂರು ನಾಲ್ಕಲೆ ಹನ್ನೆರಡು ಅಂಶಕ್ಕೆ ನಾಲ್ಕು ಲಾಕಾರ ಆಗ್ತದೆ ನಾಲ್ಕು ಎಷ್ಟ್ಲೇ ಹನ್ನೆರಡು ನಾಲ್ಕು ಮೂರ್ಲೆ ಹನ್ನೆರಡು ಅದಕ್ಕೆ ಅಂಶಕ್ಕೆ ಮೂರು ಗುಣಾಕಾರ ಆಗ್ತದೆ ಎರಡು ಎಷ್ಟಲೇ ಹನ್ನೆರಡು ಎರಡು ಆರುಲೆ ಹನ್ನೆರಡು ಆರು ಗುಣಾಕಾರ ಆಗ್ತದೆ ಅವಾಗ ಎರಡು ನಾಲ್ಕಲೇ ಎಂಟು ಪ್ಲಸ್ ಮೂರು ಮೂರಲೆ ಒಂಬತ್ತು ಪ್ಲಸ್ ಒಂದಾರಲೆ ಆರು ಅವಾಗ ಎಂಟರಾಗ ಒಂಬತ್ತು ಕ್ವಶನ್ ಹದಿನೇಳು ಆಗ್ತದೆ ಹದಿನೇಳರಲ್ಲಿ ಆರು ಕುಡಿಸ್ರೆ ಇಪ್ಪತ್ತ್ಮೂರು ಆಗ್ತದೆ ಇಪ್ಪತ್ತ್ಮೂರು ಮೂರು ಬೈ ಹನ್ನೆರಡು ಇಸ್ ಎ ರೈಟ್ ಆನ್ಸರ್ ಅದೇ ರೀತಿಯಾಗಿ ಎರಡು ಮೂರು ಮತ್ತು ಆರು ಲಸ ಆರು ಬರ್ತದೆ ಲಸ ಎಷ್ಟು ಬರ್ತದೆ ಆರು ಯಾಕೆ ಎರಡು ಮುಗಿ ಮುಗಿಯೋಗರ ಮುಗಿಯೋಗರದ ಆರಂಗ್ ಮುಗಿಯೋಗ ಎರಡು ಮೂರ್ಲೆ ಆರು ಅದಕ್ಕೆ ಮೂರು ಗುಣಾಕಾರ ಆಗ್ತದೆ ಮೂರು ಎರಡಲೇ ಆರು ಆಮೇಲೆ ಆರು ಒಂದಲೇ ಆರು ಒಂದು ಗುಣಾಕಾರ ಆಗ್ತದೆ ಅದಾಗ ಒಂದು ಮೂರ್ಲೆ ಮೂರು ಪ್ಲಸ್ ಒಂದು ಎರಡೇ ಎರಡು ಪ್ಲಸ್ ಒಂದೊಂದಲೆ ಒಂದು ಅವೆಲ್ಲ ಕೂಡಿಸಿದಾಗ ಆರು ಎರಡು ಬೈ ಆರು ಅಂದರೆ ಕಟ್ತಾ ಹೊಡೆದಾಗ ಉತ್ತರ ಒಂದು ಬರ್ತದೆ ಇನ್ನು ಮಿಶ್ರ ಭಿನ್ನ ರಾಶಿಯನ್ನು ವಿಷಮಿ ಭಿನ್ನ ರಾಶಿಯನ್ನು ಮಾಡಿ ಬಿಡಿಸ್ಬೇಕಾಗ್ತದೆ ಆವಾಗ ವಿಷಮಿ ಬೀನ್ನ ರಾಶಿ ಹೆಂಗ್ ಮಾಡೋದು ಅಂದರೆ ಇವನ್ನೆರಡು ಗುಣಕಾರ ಮಾಡಬೇಕಾಗ್ತದೆ ಆವಾಗ ವ ಮೂರು ಒಂದಲೇ ಮೂರು ಮೂರಲ್ಲಿ ಇದು ಎರಡನ್ನ ಕೂಡಿಸ್ಬೇಕಾಗ್ತದೆ ಈಗ ಮೂರು ಒಂದಲೇ ಮೂರು ಮೂರಲ್ಲಿ ಒಂದನ್ನು ಕೂಡಿಸಿದಾಗ ನಾಲ್ಕು ಆವಾಗ ನಾಲ್ಕು ಡೆಡ್ ಬೈ ಆಗ್ತದೆ ಪ್ಲಸ್ ಇಲ್ಲೂ ಸಂಘ ಮೂರು ಮೂರಲೇ ಒಂಬತ್ತು ಒಂಬತ್ತೆರಡಾಗಿ ಎರಡು ಕೂಡಿಸಿದ್ರೆ ಮೂರರಲ್ಲೇ ಒಂಬತ್ತು ಒಂಬತ್ತರಲ್ಲಿ ಎರಡನ್ನ ಕೂಡಿಸಿದಾಗ ಹನ್ನೊಂದು ಹನ್ನೊಂದು ಎರಡು ಬೈ ಮೂರಾಗ್ತದೆ ನೆನ್ಪಿಟ್ಟು ಕೋರಿ ಮೂರಲ್ಲೇ ಮೂರು ಮೂರಲ್ಲಿ ಒಂದೊಂದು ಕುಡಿಸಿದಾಗ ನಾಲ್ಕು ಮೂರು ಅಂಶ ಆಗ್ತದೆ ಮೂರಲ್ಲೇ ಒಂಬತ್ತು ಒಂಬತ್ತರಲ್ಲಿ ಎರಡು ಕುಡ್ದಾಗ ಹನ್ನೊಂದು ಹನ್ನೊಂದು ಮೂರು ಅಂಶ ಆಗ್ತದೆ ಈಗ ಚೇತ ಶೇಮಿದಾಗ ಅಂಶಗಳನ್ನ ನೀರಾಗಿ ಕೊಡ್ಸ್ಬೋದು ಆಗ ನಾಲ್ಕು ಪ್ಲಸ್ ಹನ್ನೊಂದು ಆಗ್ತದೆ ನಾಲ್ಕು ಪ್ಲಸ್ ಹನ್ನೊಂದು ಹನ್ನೊಂದ್ರೆ ಹದಿನೈದು ಹದಿನೈದು ಡೇಡ್ಮ ಮೂರಲ್ಲೇ ಮೂರಲ್ಲೇ ಮೂರೈಲೇ ಹದಿನೈದು ಉತ್ತರ ಉತ್ತರಷ್ಟು ಬರ್ತದೆ ಐದು ಇದು ಸಾಂಗ ನಾಲ್ಕು ಮೂರ್ಲೆ ನಾಲ್ಕು ಮೂರ್ಲೆ ಹನ್ನೆರಡು ನಾಲ್ಕ ಅಲ್ಲ ನಾ ಮೂರ ಬರ್ತದೆ ಇಲ್ಲಿ ತಪ್ಪದೆ ಇಲ್ಲಿ ಮೂರು ಬರ್ತದೆ ನಾಲ್ಕು ಮೂರ್ಲೆ ಹನ್ನೆರಡು ಹನ್ನೆರಡಾಗಿ ಎರಡು ಕುಡಿಸ್ರೆ ಹದಿನಾಲ್ಕು ಹದಿನಾಲ್ಕು ಎರಡು ಮೂರು ಪ್ಲಸ್ ಮೂರು ನಾಲ್ಕಲೆ ಹನ್ನೆರಡು ಅಥವಾ ನಾಲ್ಕು ಮೂರ್ಲೆ ಹನ್ನೆರಡು ಹನ್ನೆರಡು ಒಂದು ಹದಿಮೂರು ಹದಿಮೂರು ನಾಲ್ಕು ಅಂಶ ನಂತರ ಛೇದ ಮತ್ತು ತುರದಲ್ಲಿ ಅಸಹಾಯ ಕಂಡು ಅವಾಗ ನಾಕ ಮೂರ್ಲೆ ಹನ್ನೆರಡು ಹನ್ನೆರಡು ಬರ್ತದೆ ಅವಾಗ ಹನ್ನೆರಡು ಬರ್ತದೆ ಅವಾಗ ನಂತರ ಏನ್ ಮಾಡ್ಬೇಕು ಮೂರೇ ಎಷ್ಟ್ಲೆ ಹನ್ನೆರಡು ಮೂರ್ನಾಲ್ಕಲ ಹನ್ನೆರಡು ನಾಲ್ಕು ಎಷ್ಟ್ಲೇ ಹನ್ನೆರಡು ನಾಲ್ಕು ಮೂರ್ಲೇ ಹನ್ನೆರಡು ನಾಲ್ಕು ಮೂರ್ಲ ಹನ್ನೆರಡು ಅವಾಗ ಇಲ್ಲಿ ಗುಣಕಾರ ಮಾಡ್ಬೇಕಾಗ್ತದೆ ಆವಾಗ ಎಷ್ಟು ಬರ್ತದೆ ಹದಿನಾಲ್ಕು ನಾಲ್ಕು ಐವತ್ತಾರು ಪ್ಲಸ್ ಹದಿಮೂರು ಮೂರಲೆ ಮೂವತ್ತೊಂಬತ್ತು ನಂತರ ಮೂವತ್ತೊಂಬತ್ತರಲ್ಲಿ ಐವತ್ತಾರನ ಕೂಡಿಸೋಣ ಅವಾಗ ಹತ್ತು ಹದಿನೈದು ಆಗ್ತದೆ ಆಮೇಲೆ ಐದರ ಮೂರು ಪುಸೆಂಟು ಒಂಬತ್ತು ತೊಂಬತ್ತೈದು ಆಗ್ತದೆ ತೊಂಬತ್ತೈದು ಡಾ ಹನ್ನೆರಡು ಆಗ್ತದೆ ಇಷ್ಟು ಬರ್ತದೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಲೆಕ್ಕ ಕಳೆಯುತ್ತದೆ ಇಲ್ಲಿ ಛೇದಗಳ ಸೇಮ್ ಇದ್ದಾಗ ಅಂಶಗಳ ನೇರವಾಗಿ ಕಳಿಬೋದು ಇಲ್ಲಿ ಐದು ಬರ್ತದೆ ಹದಿನಾರು ಮೈನಸ್ ಏಳು ಹದಿನಾರಲ್ಲಿ ಏಳನ್ನು ಕಾಯಿಸಿದಾಗ ಎಷ್ಟು ಬರ್ತದೆ ಅಂತಾರು ಒಂಬತ್ತು ಬರ್ತದೆ ಒಂಬತ್ತು ಎರಡು ಐದು ಎಷ್ಟು ಬರ್ತದೆ ಒಂಬತ್ತು ಎರಡು ಎರಡು ಐದು ಇದೆ ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂಥದ್ದು ಲಾಸ ಕಾಣಬೇಕು ಮೂರು ಮತ್ತು ಎರಡರ ಲಾಸ ಆರು ಮೂರು ಎಲ್ಲೇ ಆರು ಮೂರು ಎಲ್ಲೆ ಆರು ಅಂದರೆ ಅಂಶಕ್ಕೆ ಎರಡು ಗುಣಾಕಾರ ಆಗ್ತದೆ ಎರಡು ಮೂರಲೇ ಆರು ಅಂದರೆ ಅಂಶಕ್ಕೆ ಮೂರು ಗುಣಾಕಾರ ಆಗ್ತದೆ ಅವಾಗ ನಾಲ್ಕು ಎಲೆ ಎಂಟು ಒಂದು ಮೂರಲ್ಲಿ ಮೂರು ಎಂಟರಲ್ಲಿ ಮೂರ್ ಕಾದಾಗ ಐದು ಬರ್ತದೆ ಐದು ಡೇಳ್ ಬೈ ಆರು ಬರ್ತದೆ ಐದು ಡೇಳ್ ಬೈ ಆರು ನೆಕ್ಸ್ಟ್ ಬರ್ತಕ್ಕಂಥ ಸರಿತಾ ಎರಡು ಎರಡ ಬೈ ಐದು ಮೀಟರ್ ರಿಬ್ಬರನ್ನು ಲಲಿತ ಮೂರು ಎರಡು ಬೈ ಐದು ಮೀಟರ್ ರಿಬ್ಬರನ್ನು ಖರೀದಿದ್ರು ಅವರಿಬ್ಬರು ಖರೀದಿಸಿದ ರಿಬ್ಬನ್ನ ಒಟ್ಟು ಉದ್ದ ಎಷ್ಟು ಅಂದಾಗ ಎರಡು ಕೂಡಿಸ್ಬೇಕಾಗ್ತದೆ ಅದಕ್ಕೆ ಖರೀದಿಸಿದ ರಿಬ್ಬನ್ನ ಒಟ್ಟು ಉದ್ದ ಖರೀದಿಸಿದ ರಿಬ್ಬನ್ನ ಒಟ್ಟು ಉದ್ದ ಕೂಡಿಸ್ಬೇಕು ಆಗ ಎರಡು ದೊಡ್ಡ ಬ ಐದು ಪ್ಲಸ್ ಮೂರು ದೊಡ್ಡ ಬೈ ಐದು ಕೂಡ್ಸೋಣ ಅವಾಗ ಕೂಡ್ಸಿದಾಗ ಏನಾಗ್ತದೆ ಆ ಛೇದಾಗ ಸೇಮ್ ಇರೋದರಿಂದ ಅಂಶಗೊಂಡು ಆ್ಯಡ್ ಕೂಡ್ಸ್ಬೋದು ಆವಾಗ ಎರಡು ಪ್ಲಸ್ ಮೂರು ಆವಾಗ ಉತ್ತರ ಬರ್ತದೆ ಐದು ಎರಡು ಬೈ ಐದು ಬರ್ತದೆ ಇಲ್ಲ ಕಟ್ತಾ ಹಿಡಿದಾಗ ಒಂದು ಬರ್ತದೆ ಅನ್ಸರು ಒಂದು ಇನ್ನು ನೈನಾಳಿಗೆ ಒಂದು ಪೂರ್ಣಾಂಕ ಒಂದು ಎರಡು ಅಂಶ ಭಾಗ ಕೇಕ್ ಮತ್ತು ನಜ್ಮಾಳಿಗೆ ಒಂದು ಒಂದು ಪೂರ್ಣಾಂಕ ಮೂರು ಒಂದಾಂಶ ಭಾಗ ಕೇಕ್ ನೀಡಿದರೆ ಅವರೊಬ್ಬರು ನೀಡಿದ ಒಟ್ಟು ಕೇಕ್ ಎಷ್ಟು ಆವಾಗ ಒಟ್ಟು ಕೇಕ್ ಏನಾಗ್ತದೆ ಒಟ್ಟು ಕೇಕ್ ಟು ಒಂದು ಪೂರ್ಣಾಂಕ ಎರಡು ಒಂದಾಂಶ ಪ್ಲಸ್ ಒಂದು ಪೂರ್ಣಾಂಕ ಮೂರು ಒಂದಾಂಶ ಆಗ್ತದೆ ಇದು ಮಿಶ್ರ ಬಿಂಡರದು ಶಂ ಬಿಂಡರಾಶ್ ನೋಡೋಣ ಅವಾಗ ಏನಾಗ್ತದೆ ನೋಡೋಣ ಅವಾಗ ಎರಡು ಒಂದಲೇ ಎರಡು ಎರಡಲ್ಲಿ ಒಂದನ್ನು ಕೂಡಿಸಿದಾಗ ಮೂರು ಮೂರು ಎರಡು ಅಂಶ ಆಗ್ತದೆ ಪ್ಲಸ್ ಮೂರೊಲ್ಲೇ ಮೂರು ಮೂರಲ್ಲಿ ಒಂದೊಂದು ಸಹ ನಾಲ್ಕು ನಾಲ್ಕು ಮೂರಾಂಶ ಆಗ್ತದೆ ಇನ್ನು ಎರಡು ಮತ್ತು ಮೂರು ಲಸ ಆರು ಆಗ್ತದೆ ಎರಡು ಮೂರಲೆ ಆರು ಅಂದರೆ ಮೂರು ಗುಣಾಕಾರ ಆಗ್ತದೆ ಮೂರ ಎರಡೇ ಆರು ಅಂದರೆ ಎರಡು ಆಗ್ತದೆ ಅವಾಗ ಮೂರು ಮೂರಲೇ ಒಂಬತ್ತು ನಾಲ್ಕು ಎರಡೇ ಎಂಟು ಆಗ್ತದೆ ಅವಾಗ ಹದಿನೇಳು ಆರು ಅಂಶ ಆಗ್ತದೆ ಹದಿನೇಳು ಆರು ಅಂಶ ಅಂದರೆ ಮಿಷನ್ ರಶ್ ಮಾಡಿದಾಗ ಆರು ಆರೆಡಲೆ ಹನ್ನೆರಡು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಅಂದಾಗ ಐದು ಉಳಿತದ ಎರಡು ಪೂರ್ಣಾಂಕ ಆರು ಐದು ಅಂಶ ಭಾಗ ಬರ್ತದೆ ಇನ್ನು ಇವುಗಳನ್ನು ತುಂಬಿರಿ ಅಂದರು ಇವುಗಳನ್ನು ತುಂಬಬೇಕಾದ್ರೆ ವಿದ್ಯಾರ್ಥಿಗಳು ಇದನ್ನು ಕಳಿಬೇಕಾಗ್ತಕ್ಕಂಥದ್ದು ಇಲ್ಲಿ ವಿದ್ಯಾರ್ಥಿ ನೋಡಿರಿ ಎಷ್ಟರಲ್ಲಿ ಮೈನಸ್ ಐದು ಎಂಟು ಅಂಶನ ಕಳದಾಗ ಒಂದು ನಾಲ್ಕು ಅಂಶ ಅಂದರು ಅಂದ್ರೆ ಬಹಳಷ್ಟು ಸುಲಭವಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಏನು ಮಾಡ್ಬೇಕಂದ್ರೆ ಇಲ್ಲಿ ಎಂಟು ಭಾಗ ಅಂತಾರೆ ಎಂಟು ಭಾಗ ಅಂದಾಗ ಇಲ್ಲಿ ಎಂಟು ಭಾಗ ಹಂಗೆ ಇಟ್ಕೊನಾ ಏಳೂರಲ್ಲಿ ಏಳು ಎರಡು ಬೈ ಎಂಟು ಮೈನಸ್ ಐದು ಎರಡು ಬೈ ಎಂಟರಲ್ಲಿ ಕಳೆದಾಗ ಏಳರಲ್ಲಿ ಐದನೇ ಕಾಯ್ದಾಗ ಎರಡು 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 ಬೈ ಎಂಟು ಅಂದಾಗ ಕಟ್ತಾ ಹೊಡೆದಾಗ ಒಂದು ಎರಡು ಬೈ ನಾಲ್ಕು ಆಗ್ತದೆ ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಏಳು ಎರಡು ಬೈ ಹತ್ತರಲ್ಲಿ ಒಂದು ಎರಡು ಬೈ ಐದನೇ ಕಳೆದಾಗ ಅದು ಒಂದು ಎರಡು ಬೈ ಎರಡು ಬರ್ತದೆ ನೆಕ್ಸ್ಟು ಒಂದು ಅರ್ಧದಲ್ಲಿ ಎಷ್ಟನೇ ಕಾಯ್ದಾಗ ಒಂದು ಎರಡು ಬೈ ಆರು ಆಗ್ತದೆ ಅಂದರೆ ಒಂದು ಎರಡು ಬೈ ಮೂರರಷ್ಟು ಕಳೆದಾಗ ಒಂದು ಎರಡು ಬೈ ಆರು ಬರ್ತದೆ ಇನ್ನು ಒಂದು ಎರಡು ಅಂಶ ಪ್ಲಸ್ ನಾಲ್ಕು ಮೂರು ಅಂಶನ ಕೂಡಿಸಿದಾಗ ಎಷ್ಟು ಬರ್ತದೆ ಅಂದರೆ ಹನ್ನೊಂದು ಡೇಡ್ ಬೈ ಆರು ಅಂಶ ಬರ್ತದೆ ಹನ್ನೊಂದು ಡೇಡ್ ಬೈ ಆರು ಬರ್ತದೆ ಇ ಒಂದು ಎರಡು ಬೈ ಮೂರು ಪ್ಲಸ್ ಒಂದು ಎರಡು ಎರಡು ಬೈ ಮೂರನ್ನು ಕೂಡಿಸಿದಾಗ ಹೋತ್ತರ ಒಂದು ಬರ್ತದೆ ಇನ್ನು ಒಂದು ಎರಡು ಬೈ ಎರಡರಲ್ಲಿ ಒಂದು ಎರಡು ಬೈ ಮೂರನ್ನು ಕಳೆದಾಗ ಒಂದು ಡೇಡ್ ಬೈ ಆರು ಬರ್ತದೆ ಇನ್ನು ನಾಲ್ಕು ಎರಡು ಬೈ ಮೂರು ಎರಡು ಎರಡು ಬೈ ಮೂರಲ್ಲಿ ಕಳೆದಾಗ ಎರಡು ಡೇಡ್ ಬೈ ಮೂರು ಬರ್ತದೆ ಇನ್ನು ಹನ್ನೊಂದು ಡೆಡ್ಡು ಬಾಯ್ ಆರಲ್ಲಿ ಒಂದನ್ನು ಕಳೆದಾಗ ಐದು ಎರಡು ಬೈ ಆರು ಬರ್ತದೆ ಒಂದು ಎರಡು ಬೈ ಎರಡು ಪ್ಲಸ್ ಒಂದು ಎರಡು ಬೈ ಮೂರು ಮಾಡಿದಾಗ ಐದು ಡೆರ್ಡು ಬಾಯ್ ಆರು ಬರ್ತದೆ ಇನ್ನು ಒಂದು ಎರಡು ಬೈ ಮೂರು ಪ್ಲಸ್ ಒಂದು ಎರಡು ಬಾಯ್ ನಾಲ್ಕು ಅಂದಾಗ ಏಳು ದೇಡ್ ಬಾಯ್ ಹನ್ನೆರಡು ಬರ್ತದೆ ಇನ್ನು ಒಂದು ಎರಡು ಬೈ ಎರಡರಲ್ಲಿ ಒಂದು ಎರಡು ಬೈ ಮೂರನೇ ಕಳೆದಾಗ ಒಂದು ಎರಡು ಬಾಯ್ ಆರು ಬರ್ತದೆ ಒಂದು ಎರಡು ಬೈ ಮೂರಲ್ಲಿ ಒಂದು ಎರಡು ಬೈ ನಾಲ್ಕನೇ ಕಳೆದಾಗ ಒಂದು ಎರಡು ಬಾಯ್ ಹನ್ನೆರಡು ಬರ್ತದೆ ಐದು ಎರಡು ಎರಡು ಆರಲ್ಲಿ ಏಳು ಎರಡು ಬಾಯ್ ಹನ್ನೆರಡಕ್ಕೆ ಆದಾಗ ಎರಡು ಬಾಯ್ ನಾಲ್ಕು ಬರ್ತದೆ ಇನ್ನು ಏಳು ಎಂಟಾಂಶ ಮೀಟ್ರ್ ಉದ್ದದ ಒಂದು ತಂತಿಯನ್ನು ಎರಡು ಭಾಗ ಆಗಿ ಮಾಡಲಾಗಿದೆ ಅದರಲ್ಲಿ ಒಂದು ತುಂಡ ತಂತಿಯ ಉದ್ದ ಒಂದು ನಾಲ್ಕಾಂಶ ಮೀಟ್ರ್ ಆದರೆ ಇನ್ನೊಂದು ತುಂಡಿನ ಉದ್ದ ಎಷ್ಟು ಅಂದರು ನೋಡಿರಿ ಏಳು ಮೀಟ್ರ್ ಉದ್ದ ಒಂದು ತಂತಿಯನ್ನು ಎರಡು ಭಾಗ ಮಾಡಿ ಮಾಡಿದಾಗ ಏನಾಗ್ತದೆ ಒಂದು ಉದ್ದ ಒಂದು ನಾಲ್ಕು ಇನ್ನೊಂದು ತುಂಡಿ ತಂತಿಯ ಉದ್ದ ಅಂದಾಗ ಏಳು ಎಂಟು ಒಂದು ನಾಲ್ಕಾಂಶನ ಕಳೆದು ಕಳಿಬೇಕಾಗ್ತದೆ ಅದಕ್ಕಾಗಿ ಏಳು ನಾಲ್ಕಾಂಶ ಉದ್ದದ ತಂತಿನ ಎರಡು ಭಾಗ ಮಾಡಲಾಗಿದೆ ಒಂದು ತುಂಡಿನ ಉದ್ದವನ್ನು ಆಕಾಂಶ ಆದಾಗ ಇನ್ನೊಂದು ತುಂಡಿನ ಉದ್ದವನ್ನು ಕಂಡಿಡಬೇಕು ಬಹಳ ಸುಲಭವಾಗಿರ್ತಕ್ಕಂಥದ್ದು ಇನ್ನೊಂದು ತುಂಡಿನ ಉದ್ದ ಕಂಡು ಹಿಡಿಯಬೇಕಾದ್ರೆ ಈಗ ಒಂದು ಒಂದು ತುಂಡು ಏಳು ಎಂಟಾಂಶ ಒಟ್ಟು ತಂತಿ ಉದ್ದದ ಒಂದು ತಂತಿ ಅದ ಎರಡು ಭಾಗ ಮಾಡಲಾಗಿದಾಗ ಏಳು ಎರಡು ಬೈ ಎಂಟರಲ್ಲಿ ಒಂದು ಎರಡು ಬೈ ನಾಲ್ಕನ್ನು ಕಳೆಯೋಣ ಅವಾಗ ಲಾಸ್ ಎಷ್ಟು ಬರ್ತದೆ ಎಂಟು ಬರ್ತದೆ ಎಂಟು ಒಂದೇ ಎಂಟು ನಾಲ್ಕು ಎರಡಲೇ ಎಂಟು ಅಂದರೆ ಮೇಲೆ ಎರಡು ಕೂಡ ಅವಾಗ ಏಳು ಒಂದು ಒಂದೆರಡಲೆ ಎರಡು ಅವಾಗ ಐದು ದೊಡ್ಡ ಬೈ ಎಂಟು ಮೀಟರ್ ಅದು ತುಂಡಿನ ಉದ್ದ ಬರ್ತದೆ ಇನ್ನು ನಂದಿನಿಯ ಮನೆ ಶಾಲೆಯಿಂದ ಒಂಬತ್ತು ಎರಡು ಬ ಹತ್ತು ಕಿಲೋಮೀಟ್ರ್ ದೂರವಿದೆ ಅವಳು ಸ್ವಲ್ಪ ದೂರ ನಡೆದು ನಂತರ ಒಂದು ಎರಡು ಒಂದು ಎರಡು ಬೈ ಎರಡು ಅಂದರೆ ಅರ್ಧ ಕಿಲೋಮೀಟ್ರ್ ದೂರವನ್ನು ಬಸ್ಸಿನ ಮೂಲಕ ಪ್ರಯಾಣ ನಡೆಸಿದಳು ಅಂದರೆ ನಂದಿನಿಯ ಮನೆ ಶಾಲೆಯಿಂದ ಒಂಬತ್ತು ಎರಡು ಬ ಹತ್ತು ಕಿಲೋಮೀಟ್ರದ ಅವಳು ಸ್ವಲ್ಪ ದೂರ ನಡೀತಾಳು ನಂತರ ಒಂದು ಅರ್ಧ ಕಿಲೋಮೀಟ್ರ್ ದೂರ ಬಸ್ಸಿನ ಮೂಲಕ ಪ್ರಯಾಣಿಸಿ ಮನೆಗೆ ತಲುಪುತ್ತಾಳು ಅಗರ ಅವಳು ನಡೆದ ದೂರ ಎಷ್ಟು ಅಂದರು ಬರ ಅವಳು ನಡೆದ ಒಟ್ಟು ದೂರವನ್ನು ನಾವು ಕಂಡುಹಿಡಬೇಕಾದ್ರೆ ಏನು ಮಾಡಬೇಕಾಗ್ತದೆ ಇಲ್ಲಿ ಒಂಬತ್ತು ಎರಡು ಬು ಹತ್ತು ಕಿಲೋಮೀಟ್ರ್ ನಡೆದ ಅರ್ಧ ಕಿಲೋಮೀಟ್ರ್ ಹೆಚ್ಚು ಹೆಸರು ಅಂದ್ರೆ ಅದನ್ನು ಕಳಿಬೇಕು ಕಳೆದಾಗೇ ಬರ್ತದೆ ಅಂದ್ರೆ ಅವಳು ನಡೆದ ದೂರ ಅಂದ್ರೆ ನಂದಿನಿ ನಡೆದ ದೂರ ಅಂದಾಗ ಒಂಬತ್ತು ದೊಡ್ಬ ಹತ್ತರಲ್ಲಿ ಅರ್ಧದಷ್ಟು ಕಳಿಬೇಕು ಅಂದ್ರಾಗ ಲವಸ ಹತ್ತಾಗ್ತದೆ ಆಗ ನಂತರ ಎರಡು ಎಷ್ಟಲೇ ಹತ್ತು ಎರಡು ಇಲ್ಲೇ ಹತ್ತು ಅಂದ್ರೆ ಅವಶ್ಯಕ ಐದು ಗುಣ ಹಾಕೊಂಡು ಮಾಡಬೇಕು ಆಗ ಒಂಬತ್ತು ಒಂದು ಇಲ್ಲೇ ಐದು ಆಗ ನಾಲ್ಕು ಎರಡು ಬೈ ಆಗ್ತದೆ ಆವಾಗ ಎರಡು ಇಲ್ಲಿ ಹತ್ತು ಎರಡು ಎಲ್ಲಿ ನಾಲ್ಕು ಎರಡು ಇಲ್ಲಿ ಹತ್ತು ಅಂದ್ರೆ ಎರಡು ಡೆಡ್ ಬೈ ಐದು ಕಿಲೋಮೀಟ್ರ್ ಬರ್ತದೆ ನಂದಿನಿ ಎರಡು ಡೇಳ್ ಬಾಯ್ ಐದು ಕಿಲೋಮೀಟರ್ ಅಷ್ಟು ಆಕೆ ನಡೀತಾಳು ಇನ್ನು ಆಶಾ ಮತ್ತು ಶ್ಯಾಮುಲ್ ಬಳಿ ಒಂದು ಅಳತೆಯ ಕಪಾಟುಗಳಿದ್ದು ಅದರ ಭಾಗಾಂಶ ತುಂಬಿದೆ ಆಶಾ ಕಪಾಟು ಐದು ಡೇಡ್ ಬೈ ಆರಷ್ಟು ತುಂಬಿದೆ ಶ್ಯಾಮ್ಯಾಲ ಕಪಾಟು ಎರಡು ಡೇಡ್ ಬೈ ಐದಷ್ಟು ತುಂಬಿದೆ ಯಾವ ಕಪಾಟು ಜಾಸ್ತಿ ತುಂಬಿದೆ ಎಷ್ಟು ತುಂಬಿದೆ ಅಂತ ಕೇಳಿದರು ಅಂದರೆ ಆಶಾ ಕಪಾಟು ತುಂಬಿದ ಭಾಗ ಐದು ಎರಡು ಬಾಯಾರದ ಶ್ಯಾಮ ಕಪಾಟು ತುಂಬಿದ ಭಾಗ ಎರಡು ಎರಡು ಬಾಯ ಆಗ್ತದೆ ಅಂದರೆ ಉಳಿದ ಭಾಗವನ್ನು ಕಂಡಿಬೇಕು ಹಂಗಾರೆ ಭಾಳ ಆಗಿರ್ತಕ್ಕಂಥದ್ದು ಎಷ್ಟು ಜಾಸ್ತಿ ಆಗಿದೆ ಅಂದರೆ ಜಾಸ್ತಿ ಆದ ಭಾಗ ಜಾಸ್ತಿ ಯಾವ್ದ ಭಾಗ ಜಾಸ್ತಿ ಆದ ಭಾಗ ಅಂದಾಗ ಐದು ಆ ಎಡಬ ಆರಲ್ಲಿ ಮೈನಸ್ ಎರಡು ಎಡಬ ಐದನ್ನು ಕಳೋಣ ಅವು ಕಳೆದಾಗ ಎಷ್ಟಾಗ್ತದ್ರೆ ಆರು ಮತ್ತು ಐದು ಲಸ ಮೂವತ್ತು ಆಗ್ತದೆ ಎಷ್ಟಾಗ್ತದೆ ಮೂವತ್ತು ಆ ಆರೈದಲೇ ಮೂವತ್ತಂದ್ರೆ ಐದು ಆಗ್ತದೆ ಗುಣಾಕರಾಗ್ತದೆ ಐದಾರಲೇ ಮೂವತ್ತಂದ್ರೆ ಆರು ಗುಣಾಕರಾಗ್ತದೆ ಎರಡು ಐದು ಇಲ್ಲೇ ಇಪ್ಪತ್ತೈದು ಎರಡು ಆರಲೆ ಹನ್ನೆರಡು ಇಪ್ಪತ್ತೈದರಲ್ಲಿ ಹದಿನ ಹನ್ನೆರಡನ್ನು ಕಳೆದಾಗ ಹದಿನಾರನ್ನ ಕಳೆದಾಗ ಎರಡರಲ್ಲಿ ಹನ್ನೆರಡನ ಹನ್ನೆರಡು ಕಳಬೇಕು ಇಪ್ಪತ್ತರಲ್ಲಿ ಹನ್ನೆರಡನ್ನ ಕಾದಾಗ ಹದಿಮೂರು ಎರಡ್ ಬೈ ಮೂವತ್ತಾಗ್ತದೆ ಇಷ್ಟು ಆಶಾ ಕಪಾಟು ಹದಿಮೂರು ಎರಡು ಅಷ್ಟು ಇಷ್ಟು ಮಸ್ತಿ ಆಗ್ತದೆ ಆದ್ರಿಂದ ಆಷಾಳ ಕಪಾಟು ಹದಿಮೂರು ಡೆಡ್ಬೈ ಮೂವತ್ತರಷ್ಟು ಅಷ್ಟು ತುಂಬಿದೆ ನಾ ಶಾಲಾ ಮೈದಾನದ ದಾಟಬೇಕಾದ್ರೆ ಜಯದೇವ್ ಎರಡು ಪೂರ್ಣಾಂಕ ಒಂದು ಎರಡು ಅಂಶ ನಿಮಿಷ ತೆಗೆದುಕೊಳ್ತಾನೆ ರಾಹುಲ್ ಅದೇ ಕೆಲಸ ಮಾಡಲು ಯೋ ಎರಡು ಬೇರೆ ನಾಲ್ಕು ನಿಮಿಷ ತೆಗೆದುಕೊಂಡನು ಯಾರು ಕಡಿಮೆ ಅವಧಿಯನ್ನು ತೆಗೆದುಕೊಂಡ್ರು ಎಷ್ಟು ಕಡಿಮೆ ಆಗ ಈಗೇನು ಮಾಡಬೇಕಂದ್ರೆ ಇಲ್ಲಿ ನಾವು ಮಿಶ್ರ ಬಿಂಡರಾಶಿ ಅದು ವಿಷಮಿ ಬಿಂಡರಾಶಿ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಶಾಲಾ ಮೈದಾನ ದಾಟಲು ಜಯದೇವ್ ತೆಗೆದುಕೊಂಡ ಸಮಯ ಜಯದೇವ್ ಜಯದೇವ್ ಮೈದಾನ ದಾಟಲು ಮೈದಾನ ದಾಟಲು ತೆಗೆದುಕೊಂಡ ಸಮಯ ಇಜ್ಕೊಳ್ತು ಎರಡು ಪೂರ್ನಾಲ್ಕು ಒಂದೈದು ಅಂಶ ಆಗ್ತದೆ ಆಗ ಐದು ಎಲ್ಲ ಹತ್ತು ಹತ್ತರಲ್ಲಿ ಒಂದಕ್ಕ ಸಮಯ ಹನ್ನೊಂದು ಎರಡು ಬೈ ಐದು ನಿಮಿಷ ಆಗ್ತದೆ ಇದೇ ರೀತಿಯಾಗಿ ರಾಹುಲ್ ರಾಹುಲ್ ಅದೇ ಮೈದಾನ ದಾಟಲು ತೆಗೆದುಕೊಂಡ ಸಮಯ ಏನಾಗ್ತದೆ ಅಂದರೆ ಏಳು ಎರಡು ಬೈ ನಾಲ್ಕು ನಿಮಿಷ ಆಗ್ತದೆ ಅಂದರೆ ಯಾರು ಹೆಚ್ಚು ಸಮಯ ತೆಗೆದುಕೋತಂದ್ರೆ ಕಳೀಬೇಕಾಗ್ತದೆ ಆಗ ಕಳೀನ ಎಷ್ಟು ಸಮಯ ಅಂದಾಗ ಕಳಿಬೇಕಾಗ್ತದೆ ಹನ್ನೊಂದು ಎರಡು ಬೈ ಐದು ಮೈನಸ್ ಏಳು ಎರಡು ಬೈ ನಾಲ್ಕು ಕಳಿಬೇಕಾಗ್ತದೆ ಲಸ ಐದು ನಾಲ್ಕಲೇ ಇಪ್ಪತ್ತಾಗ್ತದೆ ಇಪ್ಪತ್ತು ಆಗ ಇಲ್ಲಿ ಐದು ನಾಲ್ಕಲೇ ಇಪ್ಪತ್ತು ಏಳು ಏಳೇ ಐದು ನಾಲ್ಕು ನಾಲ್ಕೈದಲೇ ಇಪ್ಪತ್ತಾಗ್ತದೆ ಆಗ ಹನ್ನೊಂದು ನಾಲ್ಕಲೇ ನಲವತ್ತ್ನಾಲ್ಕು ಏಳೈದಲೇ ಮೂವತ್ತೈದು ನಲವತ್ತ್ನಾಲ್ಕರಲ್ಲಿ ಮೂವತ್ತೈದನ್ನು ಕಳೆದಾಗ ಒಂಬತ್ತು ಎರಡ್ ಬೈ ಇಪ್ಪತ್ತಾಗ್ತದೆ ಎಷ್ಟಾಗ್ತದೆ ಒಂಬತ್ತು ಎರಡ್ ಬೈ ಇಪ್ಪತ್ತು ಒಂಬತ್ತು ಎರಡ್ ಬೈ ಇಪ್ಪತ್ತು ನಿಮಿಷ ಸರಿಯಾದ ಆಗ್ತದೆ ನಿಮಿಷ ಬರ್ತದೆ ಇಷ್ಟು ಹೆಚ್ಚು ಸಮಯವನ್ನು ತೆಗೆದುಕೊಳ್ತಾರೆ ಎಷ್ಟು ಕಡಿಮೆ ಎಂದರು ಇಷ್ಟು ಕಡಿಮೆ ಸಮಯವನ್ನ ಆತನು ತೆಗೆದುಕೊತಾನೆ ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತ ಅಭ್ಯಾಸದ ಪ್ರಶ್ನೋತ್ತರಗಳು ವಿದ್ಯಾರ್ಥಿಗಳಿಗೆ ಇದಕ್ಕೆ ಸಂಬಂಧಿಸಿದ ಏನಾದ್ರು ಡೌಟ್ಸ್ ಇದ್ದರೆ ಏನಾದ್ರು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಟ್ಯಾಂಕು ಟೋನೇ ಡಾ